ಅಶೋಕ್ ಅವ್ರಿಗೆ ಬೆಂಗಳೂರವ್ರಿಗೆ ನೀರು ಕೊಡದ ಕಾಳಜಿ ಇಲ್ಲ ಅಂತ ಅವರು ನಂಬಿದ್ರೆ ಒಂದು ಪಾದ ಯಾತ್ರೆ ನೀವು ಹೇಳಿದ್ರಲ್ಲ ಸರ್ ಅವರಿಗೆ ಮೇಕೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮ ಸರ್ಕಾರನೇ ನೀರು ಕೊಟ್ಟರು 550 ಎಂಎಲ್ಡಿ ಗೊತ್ತು ಆದ್ರೆ ನೀರಿನ ರುಚಿ ಗೊತ್ತಿಲ್ಲ ಅವರಿಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸುಮಾರು 6 ವರ್ಷ ಇತ್ತು 5 ವರ್ಷ ಸಿದ್ದರಾಮಯ್ಯನವರ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಎಷ್ಟಾನ ಮೀಸಲಿಟ್ಟಿದ್ರು ಮೇಕೆದಾಟಿಗೆ ಒಂದು ನಯಾ ಪೈಸೆ ಒಂದು ನಯಾ ಪೈಸೆನೂ ಮೀಸಲಿಡದಂಥ ಸಿದ್ದರಾಮಯ್ಯನವರು ನೀರಾವರಿ ಮಂತ್ರಿಗಳ ಪವರ್ ಮಂತ್ರಿಗಳು ಆಗಿದ್ದಂಥ ಶಿವಕುಮಾರ್ ಅವರು 6 ವರ್ಷ ಏನು ಮಾಡಲಿಲ್ಲ ಯೋಚನೆನೇ ಮಾಡಲಿಲ್ಲ ಅಧಿಕಾರದ ಮದದಿಂದ ಕೂತಿದ್ರು ಈಗ ಅಧಿಕಾರ ಹೊರಟೋಗಿದೆ ಮಾಡಕ್ಕೆ ಕೆಲಸ ಇಲ್ಲ ಅದಕ್ಕೋಸ್ಕರ ಒಂದು ಪಾದಯಾತ್ರೆ ಮಾಡಿ ಒಂದು ರೀತಿ ಗಿಮಿಕ್ ಮಾಡುವಂಥದ್ದಕ್ಕೆ ಹೊರಟಿದ್ದಾರೆ ಇದು ಜನರ ಸಹಾಯ ಆಗಲಿ ಅಂತಲ್ಲ ಅವ್ರ ಪಾರ್ಟಿ ಸಹಾಯ ಆಗಲಿ ಅಂತ ಜನರಿಗೆ ಸಹಾಯ ಮಾಡಬೇಕು ಅಂತ ಕಾಂಗ್ರೆಸ್ ಯಾವತ್ತೂ ಯೋಚನೆ ಮಾಡಿಲ್ಲ ಅವ್ರು ಯೋಚನೆ ಮಾಡೋದು ಅವ್ರಿಗೇನು ಸಹಾಯ ಆಗುತ್ತೆ ಈ ಪಾದಯಾತ್ರೆಯಿಂದ ಅವ್ರಿಗೇನು ಬೆನಿಫಿಟ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಜನರ ಬಗ್ಗೆ ಅವ್ರಿಗೇನು ಕಾಳಜಿ ಇಲ್ಲ ಕಾಳಜಿ ಇದ್ದರೆ 6 ವರ್ಷ ಏನು 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 ಮಾಡ್ತಾಯಿದ್ರು ಕಳ್ಳಕಾಯಿ ತಿಂತಾಯಿದ್ರಾ ಏನು ತಿಂತಾಯಿದ್ರು ಕಡಲೆಕಾಯಿ ತಿಂತಾಯಿದ್ರಾ ಏನು ತಿಂತಾಯಿದ್ರು ಅಂತ ನಾನು ಕೇಳ್ತಾರೆ ಜನ ಇವತ್ತು ಆದ್ದರಿಂದ ಈಗ ಮೇಕೆದಾಟು ಹೊಸ್ತಾಗಿ ಹುಡ್ಕೊಂಡಿದ್ದಾರೆ ನನಗೆಲ್ಲ ಮಸಾಲೆ ಬೇಕಾಗಿರೋದು ಇವು ಮಾಡ್ತಾ ಇರೋರು ಅವರು ಅದಕ್ಕೆ ಮಸಾಲೆ ಒಳ್ಳೆ ಚಾಟ್ ಮಸಾಲೆ ಹಾಕ್ಕೊಂಡು ಅಲ್ಲಿ ಅದೇನು ಮೇಕೆದಾಟು ಓತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಇವ್ರಿಗೆ ಕಳಕಳಿ ನಿಜವಾಗಿ ಕಳಕಳಿ ಇದ್ದರೆ ಈ ಅಧಿಕಾರದಾಗಿದ್ದ ಕ್ಯಾಕ್ ಮಾಡಲಿಲ್ಲ ಡಿ ಪಿ ಆರ್ ಮಾಡಿದೆ ಅಂತ ಏನು